ಪರಮ ಪೂಜ್ಯ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ, ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಂದ ಬದುಕಿಗೊಂದು ಮಾರ್ಗದರ್ಶನ. ಹರೇ ರಾಮ. ಅದೊಂದು ಸಮುದ್ರ ತೀರ, ತುಂಬ ಸುಂದರ ವಾತಾವರಣ. ಬೆಳಗಿನ ಹೊತ್ತು ಒಳ್ಳೆ ಗಾಳಿ ಬೀಸ್ತಾ ಇತ್ತು, ಎಳೆ ಬಿಸಿಲಿನ ಬೆಳಕಿತ್ತು, ಒಂಬಣ್ಣದ ಬೆಳಕಿತ್ತು. ಒಬ್ಬರು ಗುರುಗಳು ತಮ್ಮ ನೂರಾರು ಶಿಷ್ಯರ ಜೊತೆಗೆ ಸಮುದ್ರ ತೀರದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ತುಂಬ ದೂರದ ಪ್ರಯಾಣ ಇತ್ತು ಅವರಿಗೆ, ಇನ್ನೂ ಬಹಳ ದೂರ ನಡ್ಕೊಂಡು ಹೋಗೋದಿತ್ತು. ಎಲ್ಲ ಚೆನ್ನಾಗೇ ಇತ್ತು, ಆದರೆ ಇದ್ದಕ್ಕಿದ್ದಾಗೆ ಒಂದು ದೃಶ್ಯ ಗುರುಗಳ ಗಮನ ಸೆಳೆಯುತ್ತೆ. ಅದೇನೆಂದರೆ, ತೀರದಲ್ಲಿ ಅಸಂಖ್ಯ ನಕ್ಷತ್ರ ಮೀನುಗಳು ಬೆದಿದ್ದಾವೆ. ಹಾಗಾಗತ್ತೆ ಸಮುದ್ರದಲ್ಲಿ, ಅದು ಯಾವುದೋ ಕಾರಣಕ್ಕೆ ನಕ್ಷತ್ರ ಮೀನುಗಳು ಸಮುದ್ರದಿಂದ ಈ ಕಡೆ ಬಂದು ದಂಡೆಗೆ ಬಂದು ಬಿದ್ದು ಬಿಡ್ತವೆ, ಅವು ಸತ್ತೋಗ್ತವೆ. ಯಾರಾದರೂ ಅವ್ರನ್ನ ಆ ಮೀನುಗಳನ್ನ ಎತ್ತಿ ವಾಪಸ್ ಸಮುದ್ರಕ್ಕೆ ಎಸೆದರೆ ಮತ್ತೆ ಬದುಕ್ತವೆ, ಇಲ್ಲ ಅಂದರೆ ಸತ್ತೋಗ್ಬಿಡ್ತವೆ. ಗುರುಗಳಿಗೆ ಆ ಮೀನುಗಳನ್ನು ಕಂಡು ತುಂಬ ಕನಿಕರ ಉಂಟಾಯಿತು. ಪಾಪ ಸಾಯ್ತವೆ. ಮೊದಲು ಅವರು ಶುರು ಮಾಡಿದರು, ಒಂದೊಂದೇ ಮೀನನ್ನೆತ್ತಿ ಸಮುದ್ರಕ್ಕೆ ಎಸೆಯೋಕ್ಕೆ ಅವರು ಶುರು ಮಾಡಿದರು. ಶಿಷ್ಯರು ಅನುಸರಿಸಿದರು, ಯಾರು ಕೇಳಿದ್ರು ಅನುಸರಿಸಲಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ರು. ಅವರಿಗೂ ಗುರುಗಳು ಆದೇಶ ಮಾಡಿದರು, ಮಾಡಪ್ಪ ನೀನು ಮಾಡು, ಆ ಮೀನೆತ್ತಿ ಸಮುದ್ರಕ್ಕೆ ಹಾಕು. ಶುರುವಾಯಿತು. ಒಂದು, ಎರಡು, ಮೂರು, ಹತ್ತು, ಇಪ್ಪತ್ತು, ಮೂವತ್ತು, ಐವತ್ತು, ನೂರು, ಎಷ್ಟೋ ನೂರು ಮೀನುಗಳನ್ನು ಗುರುಗಳು ಶಿಷ್ಯರು ಸೇರಿ ಎತ್ತಿ ಎತ್ತಿ ಸಮುದ್ರಕ್ಕೆ ಹಾಕ್ತಾ ಇದ್ದಾರೆ. ಆದರೆ ಸಮುದ್ರ ತೀರ ನೋಡಿದರೆ ಲಕ್ಷಾಂತರ ಮೀನುಗಳಿದ್ದಾವೆ, ಎಷ್ಟೋ ಮೀನುಗಳಿದ್ದಾವೆ, ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮೀನುಗಳು ಇನ್ನೂ ಇದ್ದಾವೆ. ತುಂಬ ಹೊತ್ತು ಈ ಕೆಲಸ ನಡೆದ ಮೇಲೆ ಒಬ್ಬ ಶಿಷ್ಯರಿಗೆಲ್ಲರಿಗೂ ಬೇಜಾರು ಬಂದುಬಿಟ್ಟಿತ್ತು. ಅಷ್ಟೊತ್ತಿಗೆ ಒಬ್ಬ ಶಿಷ್ಯ ಸ್ವಲ್ಪ ಧೈರ್ಯ ಮಾಡಿ ಗುರುಗಳಲ್ಲಿ ಕೇಳ್ತಾನೆ, ಗುರುಗಳೇ ಇದರಿಂದ ಏನು ಲಾಭ? ಈಗ ನಾವು ಇಷ್ಟು ಹೊತ್ತು ಕಷ್ಟಪಟ್ಟು ಸಾವಿರ ಮೀನು ನೀರಿಗೆ ಹಾಕಿರ್ಬೋದಾ, ಸಮುದ್ರಕ್ಕೆ ಹಾಕಿರ್ಬೋದಾ, ಮತ್ತು ಆದರೆ ಮತ್ತಿಷ್ಟು ಉಳಿದಿದ್ದಾವೆ, ಲಕ್ಷಗಟ್ಟಲೆ ಉಳಿದಿದ್ದಾವೆ ಮೀನುಗಳು ಸಮುದ್ರ ತೀರದಲ್ಲಿ. ಅವುಗಳ ಗತಿ ಏನು? ನಾವು ಮಾಡಿ ಏನು ಪ್ರಯೋಜನ? ಈ ನೂರು ಮೀನು ಬದುಕಿ ಏನು? ಅದರಿಂದ ಏನು ಡಿಫ್ರೆನ್ಸ್? ಅದಕ್ಕೆ ಗುರುಗಳು ಒಂದು ಮೀನನ್ನು ಕೈಗೆತ್ಕೊಂಡು, ಮಣ್ಣಿಂದ, ಆ ಮರಳಿಂದ, ನೆಲದಿಂದ ಒಂದು ಮೀನನ್ನು ಕೈಗೆತ್ಕೊಂಡು ಶಿಷ್ಯನ ನೋಡಿ ಹೇಳ್ತಾರೆ, ನೋಡಪ್ಪ ನನಗೂ ನಿನಗೂ ಏನೇ ವ್ಯತ್ಯಾಸ ಇಲ್ಲ, ಬಟ್ ಇದಕ್ಕೆ, ಈ ಮೀನಿಗೆ ತುಂಬ ವ್ಯತ್ಯಾಸ ಇದೆ, ಈ ಮೀನಿನ ಬದುಕಿನಲ್ಲಿ ತುಂಬ ದೊಡ್ಡ ವ್ಯತ್ಯಾಸ ಅಂತ ಹೇಳ್ತಾ ಅದು ಸಮುದ್ರಕ್ಕೆ ಎಸೆದರು. ಎಸೆದು ಹೇಳ್ತಾರೆ, ವ್ಯತ್ಯಾಸ ಏನು ಅಂದರೆ, ನಾನು ಎತ್ತಿ ಹಾಕದೇ ಇದ್ದರೆ ಸಮುದ್ರಕ್ಕೆ ಅದಕ್ಕೆ ಸಾವು, ಎತ್ತಿ ಹಾಕಿದರೆ ಬದುಕು. ಇಷ್ಟು ದೊಡ್ಡ ಡಿಫ್ರೆನ್ಸ್ ಅದಕ್ಕಾಗತ್ತೆ, ನಮಗೇನು ಆಗದೇ ಇದ್ರೂ ಅದಕ್ಕಾಗತ್ತೆ ಅಂತ. ಹಾಗಾಗಿ ಮಾಡಬೇಕಪ್ಪ ಅಂತ ದೊಡ್ಡ ಪಾಠ ಇದು, ದೊಡ್ಡ ಪಾಠ. ನಾವೆಲ್ಲ ಏನು ಮಾಡ್ತೇವೆ ಅಂದರೆ, ಯಾರಿಗಾದರೂ ಒಂದು ಉಪಕಾರ ಮಾಡೋ ಸಂದರ್ಭ ಇದ್ದರೆ, ಯಾರಿಗಾದರೂ ಒಂದು ಒಳ್ಳೇದು ಮಾಡೋಂಥ ಸಂದರ್ಭ ಇದ್ದರೆ, ನಾವು ಮೊದಲು ಯೋಚನೆ ಮಾಡೋದು ಇದರಿಂದ ನನಗೇನು ಲಾಭ, ನನಗೇನಾಗತ್ತೆ ಅಲ್ಲ. ನಮಗೇನಾಗ್ಬೋದು ಆಗದೇ ಇರ್ಬೋದು, ಆದರೆ ಯಾರು ಕಷ್ಟದಲ್ಲಿ ಇರ್ತಾನೋ, ಯಾರು ತೊಂದರೆಯಲ್ಲಿ ಇರ್ತಾನೋ, ಆ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಬರುತ್ತೆ, ನಮ್ಮ ಚಿಕ್ಕ ಸಹಾಯದಿಂದ ಅವನು ಬದುಕೇ ಬದಲಾಗ್ಬೋದು. ಈ ಮೀನಿನ ಉದಾಹರಣೆ ತೊಗೊಳ್ಳಿ, ಸತ್ಯ ಹೋಗೋದಲ್ವಾ, ಎತ್ತಿ ಸಮುದ್ರಕ್ಕೆ ಹಾಕಿದ್ರಿಂದ ಬದುಕು ಬಿಡ್ತದೆ ಆ ಮೀನು, ಸಾವು ಬದುಕೇನಷ್ಟು ದೊಡ್ಡ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಒಳ್ಳೇದು ಮಾಡಬೇಕಾದ್ರೆ ಬೇರೆಯವರಿಗೆ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕಾದ್ರೆ, ನಮಗೇನು ಇದರಿಂದ ಅಂತ ಯೋಚನೆ ಮಾಡೋದ್ರ ಬದಲಿಗೆ ಅವ್ರಿಗೇನು, ಅವ್ರ ಲೈಫಲ್ಲಿ ಎಂಥ ದೊಡ್ಡ ಡಿಫ್ರೆನ್ಸ್ ಬರ್ಬೋದು. ಈಗ ನಾವು ಕೋಟಿ ದೇಶರಾಗಿರ್ತೇವೆ, ಒಂದು ಬಡವ ಅವನ ತಾಯಿ ಹಾಸಿಗೆ ಹಿಡ್ದಿರ್ತಾಳೆ, ಚಿಕಿತ್ಸೆಗೊಂದು 50,000 ರೂಪಾಯಿ ಬೇಕು ಅಂತ ಅಂದ್ಕೊಳ್ಳಿ. ಈ 50,000 ರೂಪಾಯಿ ಕೊಟ್ಟಿದ್ರಿಂದ ನಮಗೆ ಏನೂ ವ್ಯತ್ಯಾಸ ಬರಲ್ಲ, ಬಟ್ ಅಲ್ಲೊಂದು ಜೀವನ ಉಳಿಯುತ್ತೆ, ಒಂದು ಕುಟುಂಬಕ್ಕೆ ಶ್ರೇಯಸ್ಸಾಗತ್ತೆ ಅದರಿಂದಾಗಿ. ಹಾಗಾಗಿ ಒಂದು ಕುಟುಂಬದ ಶ್ರೇಯಸ್ಸನ್ನು ನಾವು ಯೋಚನೆ ಮಾಡಿದಾಗ, ಒಂದು ಇಡೀ ಕುಟುಂಬದಲ್ಲಿ ಬದುಕೆಲ್ಲ ಹಸರಾಗತ್ತೆ ಅನ್ನೋದು ಯೋಚನೆ ಮಾಡಿದಾಗ ನಾವು ಸಂತೋಷ ಮಾಡಬೇಕಲ್ವಾ ಆ ಕೆಲಸನ. ಇದು ಒಂದು. ಇನ್ನೊಂದು, ಈಗ ಸಮುದ್ರದ ಮೀನುಗಳು ಏನು ತೀರದಲ್ಲಿ ಬಿದ್ದಿದ್ದಾವೆ, ಎಲ್ಲ ಮೀನುಗಳನ್ನು ನಾವು ಬದುಕಿಸ್ತೇವೆ ಅಂತಲ್ಲ, ಆದರೆ ನಮ್ಮಿಂದ ಎಷ್ಟಾಗುತ್ತೋ ನಾವು ಅಷ್ಟು ಮಾಡಬೇಕು. ಹಾಗೆ ಪ್ರಪಂಚದ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ತೇವೆ ಅಂತಲ್ಲ, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೂ ಆಗಲ್ಲ, ಇದು ಪ್ರಪಂಚ. ಇದು
ಸಮುದ್ರದಲ್ಲಿ ಒಂದಾದ ಮೇಲೆ ಒಂದು ತೆರೆ ಹೇಗೆ ಬರ್ತಾನೆ ಇರುತ್ತೋ ಹಾಗೆ ಜೀವನದಲ್ಲೂ ಸಮಸ್ಯೆ, ಒಬ್ಬನ ಜೀವನದಲ್ಲೂ ತುಂಬ ಸಮಸ್ಯೆಗಳು ಬಂದುಬಿಡುತ್ತೆ. ಒಟ್ಟು ಪ್ರಪಂಚ ಅಂತ ತಗೊಂಡಾಗ ಎಷ್ಟೆಲ್ಲ ಕ್ಲೇಶಗಳು, ಎಷ್ಟೆಲ್ಲ ಸಮಸ್ಯೆಗಳು ಪ್ರಪಂಚದಲ್ಲಿ ನಡೀತಾ ಇದ್ದಾವೆ, ಅದೆಲ್ಲ ನಾನೇ ಪರಿಹಾರ ಮಾಡ್ತೀನಿ ಅಂತಲ್ಲ ಅಲ್ಲ, ಮತ್ತೆ ನನ್ನಿಂದ ಏನಾಗುತ್ತೋ ಅಷ್ಟನ್ನು ಮಾಡ್ತೀನಿ, ಅದರಿಂದ ಎಲ್ಲ ಆಗೋಯ್ತಾ ಆಗದೇ ಇರ್ಬೋದು. ಆದರೆ ಮೆಚ್ಚುವನು ಪರಮಾತ್ಮನು, ಪರಮಾತ್ಮ ಮೆಚ್ಚುತ್ತಾನೆ. ನಿನಗೆ ದೇಹ ಕೊಟ್ಟಿದ್ದಕ್ಕೆ, ನಿನಗೆ ಜೀವ ಕೊಟ್ಟಿದ್ದಕ್ಕೆ, ನಿನಗೆ ಜೀವನ ಕೊಟ್ಟಿದ್ದಕ್ಕೆ ನೀನು ಸದುಪಯೋಗ ಮಾಡಿದೆ, ಇನ್ನಂತೆ ಬದುಕುವಂಥ ಅನ್ಯ ಜೀವಗಳಿಗೆ ಸಹಾಯ ಮಾಡಿದೆ. ಮೇಲಿನವನು ಸಂತೋಷ ಪಡ್ತಾನೆ, ಮೇಲಿನವನು ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ಪ್ರಪಂಚದ ಸಮಸ್ಯೆಗೆಲ್ಲ ನಾವು ಪರಿಹಾರ ಅಂತಲ್ಲ, ಆದರೆ ನಮಗೆ ಸಾಧ್ಯ ಇರುವಷ್ಟು, ನಮಗೆ ಶಕ್ತಿ ಇರುವಷ್ಟು ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು. ಹಾಗೆ ಮಾಡಿದಾಗ ಸೃಷ್ಟಿ ಮೆಚ್ಚುತ್ತೆ, ಸಮಾಜ ಮೆಚ್ಚುತ್ತೆ, ದೇವರು ಮೆಚ್ಚುತ್ತಾನೆ. ಹಾಗಾಗಿ ಬದುಕಿಸೋ ಕೆಲಸವನ್ನು, ಬದುಕನ್ನು ಹಸರಾಗಿಸೋ ಕೆಲಸವನ್ನು ಎಷ್ಟು ಸಾಧ್ಯವೋ ಅಷ್ಟು, ನಮಗೆಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡೋಣ. ಹರೇ ರಾಮ.